ಅನಾಮಿಕ ಗರ್ಭವತಿಯಾಗಿದ್ದರಿಂದ ಅವಳ ಅತ್ತೆ ಅವಳನ್ನು ಮೊದಲನೇ ಹೆರಿಗೆಗಾಗಿ ತವರು ಮನೆಗೆ ಕಳಿಸಿದ್ದಳು. ಅವರದ್ದು ಅದೇ ಊರು ಆಗಿದ್ದರಿಂದ ಪ್ರಯಾಣದ ಖರ್ಚು ಇರುವುದಿಲ್ಲ. ಇನ್ನು ಅಮ್ಮನ ಮನೆಯಲ್ಲಿ ಎಲ್ಲ ಇದ್ದರೂ ಕೂಡ ಅತ್ತೆ ಅನಾಮಿಕಳಿಗಾಗಿ ಹಣ್ಣು ಇತರ ಆಹಾರ ಪದಾರ್ಥಗಳನ್ನೆಲ್ಲ ಏನೋ ಒಂದು ಮಾಡಿ ತರುತ್ತಲೇ ಇದ್ದಿದ್ದಳು. ಅನಾಮಿಕಳ ತಾಯಿ ಇದನ್ನೆಲ್ಲ ನೋಡಿ ಬಹಳ ಸಂತೋಷದಿಂದ ಒಂದು ದಿನ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ. ಅನಾಮಿಕಾ, ನೀನು ಬಹಳ ಅದೃಷ್ಟವಂತಳು ಕಣೆ. ಏನಕ್ಕೆ ಅಂದ್ರೆ ಬಂಗಾರದಂತ ಅತ್ತೆ ಸಿಕ್ಕಿದಾಳೆ ನಿನಗೆ. ಅದಕ್ಕಿಂತ ಅದೃಷ್ಟ ಇನ್ನೇನು ಬೇಕು ಹೇಳು. ಪ್ರತಿದಿನವೂ ನಿನಗಾಗಿ ಏನೋ ಒಂದು ಮಾಡ್ತಲೇ ಇರ್ತಾಳೆ ನಿಮ್ಮ ಅತ್ತೆ. ನಿನ್ನ ಅತ್ತೆಗೆ ನೀನಂದ್ರೆ ಬಹಳ ಇಷ್ಟ. ಹೌದಮ್ಮ, ನೀನು ಹೇಳಿದ್ದು ನಿಜವೇ. ನಾನು ನಿಜಕ್ಕೂ ಅದೃಷ್ಟವಂತಳು. ಒಳ್ಳೆ ಅತ್ತೆ ಒಳ್ಳೆ ಗಂಡ ನನಗೆ ಸಿಕ್ಕಿದ್ದಾರೆ, ಅಷ್ಟೇ ಸಾಕು ಎಂದು ಅನಾಮಿಕ ತಾಯಿ ಹತ್ತಿರ ಹೇಳುತ್ತಾಳೆ. ಇನ್ನು ದಿನಗಳು ಕಳೆಯುತ್ತದೆ. ಒಂದು ದಿನ ಒಂದು ದೊಡ್ಡ ಮಳೆ ಬರುತ್ತದೆ. ಆ ಊರಿನಲ್ಲಿದ್ದ ಸೇತುವೆ ಬಿದ್ದು ಹೋಗುತ್ತದೆ. ನದಿಯ ನೀರು ಮಳೆಯ ನೀರು ಎಲ್ಲ ಸೇರಿ ಊರಿನೊಳಗೆ ಬರುತ್ತದೆ. ಊರೆಲ್ಲ ಮುಳುಗಿ ಹೋಗುತ್ತದೆ. ಇನ್ನು ಜನರೆಲ್ಲ ಪ್ರಾಣವನ್ನು ಅಂಗೈಯಲ್ಲಿಟ್ಟುಕೊಂಡು ಭಯಪಡುತ್ತಾ ಇರುತ್ತಾರೆ. ಆಗಲೇ ಅನಾಮಿಕಳಿಗೆ ಹೆರಿಗೆ ನೋವು ಶುರುವಾಗುತ್ತದೆ. ಅನಾಮಿಕ ಕೂಗುತ್ತಾ ಇರುತ್ತಾಳೆ, ಅಮ್ಮ ನನಗೆ ನೋವು ಶುರುವಾಗಿದೆ ಅಮ್ಮ. ಅನಾಮಿಕಳ ತಾಯಿಗೆ ಏನು ಮಾಡಲೋ ಅರ್ಥವಾಗುವುದಿಲ್ಲ. ಆಕೆ ಗಾಬರಿಯಾಗುತ್ತಾ ಇರುತ್ತಾಳೆ. ಅನಾಮಿಕ, ಸರಿಯಾದ ಸಮಯಕ್ಕೆ ಹೊರಗೆ ಹೋಗ್ಲಿಕ್ಕೆ ಕೂಡ ಅವಕಾಶವಿಲ್ಲದೆ ಹೋಯಿತು. ನಿನ್ನ ಗಂಡ ಕೂಡ ಊರಲ್ಲಿಲ್ಲ. ನಿನ್ನ ಅತ್ತೆಯು ಈ ನೆರೆಯಲ್ಲಿ ಹೇಗೆ ಬರಬೇಕು ಎಂದು ಅನಾಮಿಕಳ ತಾಯಿ ಬಹಳ ಗಾಬರಿಯಾಗುತ್ತಾ ಸಂಕಟ ಪಡುತ್ತಾ ಇರುತ್ತಾಳೆ. ಅಳುತ್ತಾ ಇರುತ್ತಾಳೆ ಅನಾಮಿಕಳ ತಾಯಿ. ಇನ್ನು ಅಷ್ಟರಲ್ಲಿ ಗಾಳಿಯಲ್ಲಿ ಎಗರಿಕೊಂಡು ಅನಾಮಿಕಳ ಅತ್ತೆ ಬರುತ್ತಾಳೆ. ಅದನ್ನು ನೋಡಿ ಅನಾಮಿಕ ಆಶ್ಚರ್ಯ ಹೋಗುತ್ತಾಳೆ. ಅನಾಮಿಕಳ ತಾಯಿ ಹೀಗೆ ಕೇಳುತ್ತಾಳೆ, ಅತ್ತಿಗೆ ನೀವೇನು ಗಾಳಿಯಲ್ಲಿ ಎಗರಿಕೊಂಡು ಬಂದ್ರಿ? ಅತ್ತಿಗೆ ನನಗೆಲ್ಲ ಅಯೋಮಯವಾಗಿದೆ. ನಿಮ್ಮ ಹತ್ರ ಮಾತಾಡೋದಕ್ಕೆ ನನ್ನ ಹತ್ರ ಸಮಯ ಇಲ್ಲ. ಆಮೇಲೆ ನಿನಗೆ ನಿಧಾನವಾಗಿ ಎಲ್ಲ ಹೇಳ್ತೀನಿ. ಮೊದಲು ಅನಾಮಿಕಳನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಎಂದು ಹೇಳಿ ಶಾರದಾ ಅವಳನ್ನು ತನ್ನ ಭುಜದ ಮೇಲೆ ಎತ್ತಿಕೊಂಡು ಮತ್ತೆ ಬಂದ ವಿಧವಾಗಿ ಗಾಳಿಯಲ್ಲಿ ಎಗರುತ್ತಾ ಒಂದು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗುತ್ತಾಳೆ. ಅಲ್ಲಿರುವ ಡಾಕ್ಟರ್ ಅವರ ಹತ್ತಿರ ಹೀಗನ್ನುತ್ತಾರೆ, ನೀವು ಏನು ಭಯಪಡಬೇಡಿ, ನಾನು ನೋಡಿಕೊಳ್ತೀನಿ ಎಂದು ಡಾಕ್ಟರ್ ಹೇಳಿ ಒಳಗಡೆಗೆ ಕರೆದುಕೊಂಡು ಹೋಗುತ್ತಾಳೆ. ಇನ್ನು ಶಾರದಾ ಮತ್ತೆ ಗಾಳಿಯಲ್ಲಿ ಹಾರುತ್ತಾ ಅಲ್ಲಿ ನೆರೆಯಲ್ಲಿ ಸಿಲುಕಿರುವ ಜನರನ್ನೆಲ್ಲ ಸುರಕ್ಷಿತ ಪ್ರಾಂತಕ್ಕೆ ಕರೆದುಕೊಂಡು ಬರುತ್ತಾಳೆ. ಸ್ವಲ್ಪ ದಿನದ ನಂತರ ಎಲ್ಲ ಸರಿ ಹೋಗುತ್ತದೆ. ಪ್ರವಾಹದ ನೀರೆಲ್ಲ ಕಡಿಮೆಯಾಗಿದ್ದರಿಂದ ಎಲ್ಲರೂ ನೆರೆಯಿಂದ ಕಳೆದುಕೊಂಡ ಮನೆಯನ್ನು ಕಟ್ಟಿಕೊಳ್ಳುತ್ತಾ ಇರುತ್ತಾರೆ. ಆಗ ಕೂಡ ಶಾರದಾ ಗಾಳಿಯಲ್ಲಿ ಎಗರುತ್ತಾ ಜನರಿಗೆ ಸಹಾಯ ಮಾಡುತ್ತಿರುವುದು ಅವರೆಲ್ಲರಿಗೂ ಬಹಳ ಆಶ್ಚರ್ಯವಾಗುತ್ತಾ ನೋಡುತ್ತಾರೆ. ಊರಿನವರೆಲ್ಲ ಶಾರದಾಳಿಗೆ ಕೃತಜ್ಞತೆಗಳನ್ನು ಹೇಳುತ್ತಾ ಇರುತ್ತಾರೆ. ಇನ್ನು ಅನಾಮಿಕ ತನ್ನ ಮಗುವನ್ನು ಎತ್ತಿಕೊಂಡು ತನ್ನ ಅಮ್ಮನ ಮನೆಯೊಳಗೆ ಬರುತ್ತಾಳೆ. ಆಗಲೇ ಅನಾಮಿಕಳ ತಾಯಿ ಸುಜಾತ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ, ಅಮ್ಮ ಅನಾಮಿಕ, ನಿನ್ನತ್ತೆ ಗಾಳಿಯಲ್ಲಿ ತಿರುಗುತ್ತಾ ಎಲ್ಲರ ಪ್ರಾಣ ಕಾಪಾಡಿದ್ರು. ನಿಜಕ್ಕೂ ಅಷ್ಟೊಂದು ಶಕ್ತಿ ಎಲ್ಲಿಂದ ಬಂದಿತೋ? ನನಗೆ ಎಲ್ಲವೂ ವಿಚಿತ್ರವಾಗಿದೆಯೇ? ಹೌದಮ್ಮ, ನನಗೂ ಕೂಡ ಅದೇ ಆಶ್ಚರ್ಯವಾಗಿದೆ. ನಮ್ಮ ಅತ್ತೆಗೆ ಗಾಳಿಯಲ್ಲಿ ಎಗರಿಕೊಂಡು ಹೋಗುವ ಶಕ್ತಿ ಎಲ್ಲಿಂದ ಬಂದಿತೋ ನನಗೂ ಕೂಡ ಅರ್ಥವಾಗ್ತಿಲ್ಲ. ಹಾಗೆ ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇದ್ದಾಗಲೇ ಇಷ್ಟರಲ್ಲಿ ಅತ್ತೆ ಸುಜಾತಳ ಹತ್ತಿರ ಬರುತ್ತಾಳೆ. ನೀವು ಏನಕ್ಕೆ ನನ್ನ ಬಗ್ಗೆ ಅಷ್ಟೊಂದು ಯೋಚಿಸ್ತಿದ್ದೀರಾ? ನಾನೇನು ದೆವ್ವವೆಲ್ಲ, ಮನುಷ್ಯಳೇ. ಆ ದಿನ ಒಬ್ಬ ಸ್ವಾಮೀಜಿ ನನಗೆ ಕೊಟ್ಟ ತಾಯಿತದಿಂದ ನನಗೆ ಈ ಮಹಿಮೆ ಬಂದಿತು. ಅವರು ನಾನು ಊಟ ಹಾಕಿದ್ದಕ್ಕೆ ಈ ತಾಯಿತ ನನ್ನ ಕೈಯಲ್ಲಿಟ್ಟು, ನೋಡಮ್ಮ ಇದು ಬಹಳ ಒಳ್ಳೆ ಮಹಿಮೆಯುಳ್ಳ ತಾಯಿತ, ಇದನ್ನು ಕಟ್ಟಿಕೊಂಡಾಗ ನಿನ್ನನ್ನು ಗಾಳಿಯಲ್ಲಿ ಮೇಲಕ್ಕೆ ಎತ್ತುತ್ತದೆ, ನಿನ್ನನ್ನು ಎಂತಹ ಪ್ರದೇಶಗಳಿಗೆ ಕೂಡ ಸುರಕ್ಷಿತವಾಗಿ ಸೇರಿಸುತ್ತದೆ. ಇದರ ಉಪಯೋಗ ಏನೋ ಬೇಗನೆ ನಿನಗೆ ತಿಳಿಯುತ್ತದೆ ಎಂದು ನನ್ನ ಕೈಯಲ್ಲಿಟ್ಟನು. ಆಗ ಅದರ ಬೆಲೆ ತಿಳಿಯಲಿಲ್ಲ. ಆ ದಿನ ಪ್ರವಾಹ ಬಂದಾಗ ನಾನು ಗಾಬರಿಯಾಗಿ ಬಹಳ ಭಯಪಟ್ಟು, ಭಗವಂತ ನನ್ನ ಅನಾಮಿಕಳಿಗೆ ಏನೂ ಆಗಬಾರದು, ಈ ಸಮಯದಲ್ಲಿ ಅವಳಿಗೆ ಯಾವ ತರಹದ ನೋವು ಬರಬಾರದು ಎಂದು ಅಂದುಕೊಂಡೆ. ಆದರೆ ನನ್ನ ಮನಸ್ಸಿನಲ್ಲಿ ನಾನು ಪದೇ ಪದೇ ನಿನ್ನ ಹತ್ತಿರ ಹೋಗು ಅಂತ ಹೇಳಿದ್ದಕ್ಕೆ ಇರಲಾರದೆ ಬಂದು ಬಿಟ್ಟೆ. ನಾನು ಊಹಿಸಿದಂತೆ ನಿನಗೆ ನೋವು ಶುರುವಾಯಿತು. ನಾನು ತಕ್ಷಣ ಬಂದು ನಿನ್ನನ್ನು ಹಾಸ್ಪಿಟಲ್ಗೆ ಸೇರಿಸಿದೆ, ಹಾಗೆ ಎಷ್ಟೋ ಜನರ ಪ್ರಾಣ ಕೂಡ ಕಾಪಾಡಿದೆ ಎಂದು ನಡೆದ ವಿಷಯ ಹೇಳುತ್ತಾಳೆ ಶಾರದಾ. ಅದಕ್ಕೆ ಅನಾಮಿಕಳ ಅಮ್ಮ ತಾಯಿ ಇಬ್ಬರು ಬಹಳ ಆಶ್ಚರ್ಯ ಹೋಗುತ್ತಾರೆ. ಆ ಸ್ವಾಮೀಜಿಗೆ ಮನಸ್ಸಿನಲ್ಲೇ ಕೃತಜ್ಞತೆಗಳನ್ನು ಹೇಳುತ್ತಾರೆ. ಆದರೂ ಏನಾದ್ರಾಗ್ಲಿ ಅತ್ತಿಗೆ, ಎಲ್ಲರೂ ನಿಮ್ಮನ್ನ ವಿಚಿತ್ರವಾಗಿ ನೋಡ್ತಾರೆ,
ನಿಮ್ಮನ್ನು ಬಿಟ್ಟರೆ ಊರಿನ ಜನಗಳನ್ನು ಯಾರೂ ಕಾಪಾಡುತ್ತಿರಲಿಲ್ಲ ಎಂದು ನಿಮ್ಮನ್ನ ದೇವರ ಹಾಗೆ ಪೂಜಿಸುತ್ತಿದ್ದಾರೆ ನಮ್ಮ ಊರಿನ ಜನರು ಬಹಳ ಅಮಾಯಕರು ಆದ್ದರಿಂದ ಭಗವಂತ ನನ್ನ ಕೈಲಿಂದ ಅವರ ಪ್ರಾಣ ಕಾಪಾಡಿಸಿದ ನಡೆದಿದ್ದೇನೋ ನಡೆದು ಹೋಯಿತು ಇನ್ನು ಅದರ ಬಗ್ಗೆ ಬಿಟ್ಟುಬಿಡಿ ಎಂದು ಶಾರದಾ ಹೇಳಿದಳು ಅಲ್ಲಿಂದ ತನ್ನ ಮನೆಗೆ ಹೊರಟು ಹೋಗುತ್ತಾಳೆ ಹಾಗೆ ಹೋಗುತ್ತಿರುವಾಗ ಆ ಸ್ವಾಮೀಜಿ ಅವಳಿಗೆ ಮತ್ತೆ ಎದುರಾಗುತ್ತಾನೆ ಆ ಸ್ವಾಮೀಜಿ ಅವಳನ್ನು ನೋಡಿ ಎಷ್ಟೋ ಸಂತೋಷಪಡುತ್ತಾನೆ ಸ್ವಾಮೀಜಿ ನಿಮ್ಮ ಆಶೀರ್ವಾದದಿಂದ ಊರಿನ ಜನರ ಪ್ರಾಣ ಕಾಪಾಡಿದೆ ನಿಮಗೆ ಬಹಳ ಕೃತಜ್ಞತೆಗಳು ಸ್ವಾಮೀಜಿ ಈಗ ಯಾವತ್ತಿಗೂ ಈ ಊರಿಗೆ ಪ್ರವಾಹ ಬಾರದಿರುವ ಹಾಗೆ ಏನಾದರೂ ಹೇಳಿ ಸ್ವಾಮಿ ನನ್ನ ಕೈಲಾದಷ್ಟು ನಾನು ಪ್ರಯತ್ನಿಸುತ್ತೇನೆ ಏನಿದೆ ಅಮ್ಮ ನೀನು 11 ದಿನ ಉಪವಾಸವಿದ್ದು ರಾತ್ರಿ ಹೊತ್ತು ಅಲ್ಪಾಹಾರವನ್ನು ನೆಲದ ಮೇಲೆ ತಿನ್ನಬೇಕು ಕೆರೆ ನೀರಿನಲ್ಲಿ ಸ್ನಾನ ಮಾಡಬೇಕು ಆ ನಂತರ ನಿನ್ನ ಕೈಯಲ್ಲಿರುವ ತಾಯಿತವನ್ನು ಊರಿನ ನದಿ ತೀರದ ಹತ್ತಿರವಿರುವ ಮರಕ್ಕೆ ಕಟ್ಟಿ ಇನ್ನು ಆ ದಿನದಿಂದ ನೋಡಿ ಆ ಮರವನ್ನು ದಾಟಿ ಯಾವತ್ತಿಗೂ ನದಿ ಬರುವುದಿಲ್ಲ ಎಂದು ಸ್ವಾಮೀಜಿ ಹೇಳುತ್ತಾನೆ ಅದಕ್ಕೆ ಶಾರದಾ ಸರಿಯನ್ನುತ್ತಾಳೆ ಸ್ವಾಮೀಜಿ ಹೇಳಿದ ಹಾಗೆ 11 ದಿನ ತಣ್ಣೀರ ಸ್ನಾನ ಮಾಡಿ ಶಾರದಾ ಉಪವಾಸವಿರುತ್ತಾಳೆ ರಾತ್ರಿ ಸಮಯದಲ್ಲಿ ಸ್ವಲ್ಪ ಉಪಹಾರವನ್ನು ನೆಲದ ಮೇಲಿಟ್ಟು ತಿನ್ನುತ್ತಾಳೆ 11 ದಿನ ಕಳೆದ ನಂತರ ತನ್ನ ಕೈಯಲ್ಲಿರುವ ತಾಯಿತವನ್ನು ಊರಿನ ನದಿ ತೀರದಲ್ಲಿರುವ ಮರಕ್ಕೆ ಕಟ್ಟುತ್ತಾಳೆ ಆಕೆ ಅಲ್ಲಿ ಅದನ್ನು ಕಟ್ಟಿದ ನಂತರ ಅಲ್ಲಿ ಒಂದು ದೊಡ್ಡ ಬೆಳಕು ಆ ಊರಿನ ಮೇಲೆ ಬೀಳುತ್ತದೆ ಆ ಕ್ಷಣ ಹಾಗೆ ಆ ಬೆಳಕು ಬಂದು ಮತ್ತೆ ಮಾಯವಾಗಿ ಹೋಗುತ್ತದೆ ಇನ್ನು ಆಗ ಶಾರದಾ ತನ್ನ ಮನಸ್ಸಿನಲ್ಲಿ ಹೀಗಂದುಕೊಳ್ಳುತ್ತಾಳೆ ಭಗವಂತನ ರಕ್ಷಣಾ ಕವಚ ನಮ್ಮ ಊರಿನ ಮೇಲಿದೆ ಆದ್ದರಿಂದ ಎಂತಹ ಪ್ರಮಾದವು ಊರಿನ ಜನಕ್ಕೆ ಬರುವುದಿಲ್ಲ ಎಂದು ಶಾರದಾ ಎಷ್ಟೋ ಸಂತೋಷಪಡುತ್ತಾಳೆ ಅಲ್ಲಿಂದ ಮನೆಗೆ ಸೇರುತ್ತಾಳೆ ಸ್ವಲ್ಪ ದಿನಗಳ ನಂತರ ಅನಾಮಿಕಾ ತನ್ನ ಮಗುವನ್ನು ಕರೆದುಕೊಂಡು ತನ್ನ ಅತ್ತೆ ಮನೆಗೆ ಬರುತ್ತಾಳೆ ಆಕೆಯ ಗಂಡ ಕೂಡ ಮನೆಗೆ ತಿರುಗಿ ಬರುತ್ತಾನೆ ಅನಾಮಿಕಾ ತನ್ನ ಮಗುವನ್ನು ನೋಡಿ ಎಷ್ಟೋ ಸಂತೋಷಪಡುತ್ತಾಳೆ ಇನ್ನು ಅವರ ಕುಟುಂಬ ಒಳ್ಳೆ ಸಂತೋಷದಿಂದ ಕಳೆಯುತ್ತದೆ ಅದು ಕೇಂದ್ರಪುರ ಅನ್ನುವ ಊರು ಅದರಲ್ಲಿ ಅನಾಮಿಕಾ ಶಾರದಾ ಅನ್ನುವ ಅತ್ತೆ ಸೊಸೆಯರು ಇದ್ದರು ಶಾರದಳಿಗೆ ಮೂಢನಂಬಿಕೆಗಳ ಹುಚ್ಚು ಆ ಹುಚ್ಚು ಶಾರದಳಿಗೆ ಬಹಳ ಹೆಚ್ಚೇ ಇರುತ್ತದೆ ಆಕೆ ಭಯಂಕರವಾದ ಪೂಜೆಗಳನ್ನು ಮಾಡುತ್ತಾ ಇದ್ದಳು ಅನಾಮಿಕಳ ಗಂಡನ ಹೆಸರು ರಮೇಶ್ ಅವರಿಬ್ಬರು ಶಾರದಳಿಗೆ ಎಷ್ಟೋ ತರವಾಗಿ ಎಷ್ಟೋ ವಿಧದಲ್ಲಿ ಹೇಳುತ್ತಲೇ ಇದ್ದರು ಇದು ತಪ್ಪು ಎಂದು ಇಂತಹದು ಮಾಡಬಾರದು ಅಂತ ಆದರೂ ಶಾರದಾ ಅವರಿಬ್ಬರ ಮಾತು ಕೇಳುವುದಿಲ್ಲ ಕೆಲವು ದಿನಗಳು ಕಳೆಯುತ್ತದೆ ಅನಾಮಿಕಳಿಗೆ ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿ ಸತ್ತು ಹೋಗುತ್ತಾರೆ ಏನೋ ನಾನು ಯಾವಾಗಲೂ ಹೇಳಿದ್ದೆ ಅನಾಮಿಕಳ ಜಾತಕ ಏನೂ ಚೆನ್ನಾಗಿಲ್ಲ ಮಕ್ಕಳು ಹುಟ್ಟೋದು ಆಲಸ್ಯವಾಗುತ್ತೆ ಅಂತ ಗಂಡು ಮಕ್ಕಳು ಕೂಡ ಹುಟ್ಟೋದಿಲ್ಲ ಅಂತ ಹೇಳಿದೆ ಆ ಮಾತು ಕೇಳಿದ ಅನಾಮಿಕಾ ಅಳುತ್ತಾ ಇರುತ್ತಾಳೆ ಏನಕ್ಕತ್ತೆ ಸತ್ತು ಹೋದ ಹಾವನ್ನೇ ಹೊಡಿತಾ ಇದ್ದೀರಾ ನನ್ನ ಮಕ್ಕಳಿಬ್ರು ಅವಳಿ ಮಕ್ಕಳಾಗಿ ಹುಟ್ಟಿ ಸತ್ತು ಹೋದ್ರು ಅಂತ ದುಃಖದಲ್ಲಿ ನಾನಿದ್ರೆ ನೀವು ನನಗೆ ಹೀಗೆ ತೊಂದರೆ ಕೊಡ್ತಾ ಇದ್ದೀರಾ ಎಂದು ಅನಾಮಿಕಾ ಅಳುತ್ತಾ ಬಹಳ ದುಃಖ ಪಡುತ್ತಿರುತ್ತಾಳೆ ಅಮ್ಮ ನೀನು ಇಲ್ಲಿಂದ ಹೊರಟು ಹೋಗ್ತೀಯಾ ರಮೇಶ್ ಶಾರದಳನ್ನು ರೂಮಿನಿಂದ ಹೊರಗೆ ಕಳುಹಿಸುತ್ತಾನೆ ಇನ್ನು ಅವರಿಬ್ಬರು ಬಹಳ ದುಃಖ ಪಡುತ್ತಾ ಇರುತ್ತಾರೆ ಕೆಲವು ದಿನಗಳು ಕಳೆಯುತ್ತದೆ ಅತ್ತೆ ಒಬ್ಬ ಸ್ವಾಮೀಜಿ ಹತ್ತಿರ ಹೋಗುತ್ತಾಳೆ ಅಲ್ಲಿ ಸ್ವಾಮೀಜಿ ಹತ್ತಿರ ಶಾರದಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ನೋಡು ನಾನು ಇದುವರೆಗೂ ಹೇಳ್ತಿದ್ದೇನಲ್ಲ ಆದ್ರೆ ಗಂಡು ಮಗು ಹುಟ್ಟಬೇಕಂದ್ರು ನಿನ್ನ ಸೊಸೆಯಲ್ಲಿ ಮಕ್ಕಳು ಹುಟ್ಟಬೇಕಂದ್ರು ಆಕೆಯ ಮೊದಲ ಮಗು ಬಲಿಯಾಗಬೇಕಾಗಿ ಬರುತ್ತೆ ಆ ಮಗು ಬಲಿಯಾದರೆ ಖಂಡಿತವಾಗಿ ಗಂಡು ಮಗುವೇ ಹುಟ್ಟುತ್ತೆ ಇಲ್ಲ ಅಂದರೆ ಬಹಳ ತೊಂದರೆ ಪಡಬೇಕಾಗಿ ಬರುತ್ತದೆ ಅಂದರೆ ನಿಮ್ಮ ಮನೆಯಲ್ಲಿ ಸಂತಾನ ಭಾಗ್ಯ ಆಗುವ ಅವಕಾಶವೇ ಇರುವುದಿಲ್ಲ ನೀನು ಮೊಮ್ಮಗುವನ್ನು ನೋಡಲಾರೆ ಎಂದು ಆ ವ್ಯಕ್ತಿ ಹೇಳುತ್ತಾನೆ ಆ ಮಾತುಗಳು ಕೇಳಿದ ಶಾರದಾ ಬಹಳ ದುಃಖ ಪಡುತ್ತಿರುತ್ತಾಳೆ ಇನ್ನು ಅದಕ್ಕೆ ಪರಿಹಾರವಾಗಿ ಏನೇನು ಮಾಡಬೇಕು ಅಂತ ಕೇಳುತ್ತಾಳೆ ಶಾರದಾ ಸ್ವಾಮೀಜಿಯನ್ನು ಪೂರ್ತಿ ವಿವರ ಕೇಳುತ್ತಾಳೆ ಹೊಟ್ಟೆಲಿರೋ ಮಗು 7ನೇ ತಿಂಗಳಲ್ಲೇ ಹೊರಗೆ ಬರಬೇಕಾಗಿ ಬರುತ್ತೆ ಹೊಟ್ಟೆಯಿಂದ ಹೊರಗೆ ತೆಗೆದು ಸಾಯಿಸಬೇಕು ಹಾಗೆ ಮಾಡಿದ್ರೆ ನನ್ನ ಸೊಸೆ ಬದುಕೋದಿಲ್ಲಲ್ಲ ಸ್ವಾಮಿ ಆ ಮಾತಿಗೆ ಸ್ವಾಮೀಜಿ ಶಾರದಳ ಕಡೆಗೆ ಕೋಪದಿಂದ ನೋಡುತ್ತಾನೆ ಯಾರು ಹೇಳಿದ್ರು ಸಾವು ಬದುಕಿನ ಬಗ್ಗೆ ನನಗೆ ಗೊತ್ತು ನಿನ್ನ ಸೊಸೆಗೆ ಏನೂ ಆಗೋದಿಲ್ಲ ಎಂದು ಹೇಳಿ ಅಲ್ಲಿಂದ ಆಕೆಯನ್ನು ಕಳುಹಿಸುತ್ತಾನೆ ಶಾರದಾ ಅದರ ಬಗ್ಗೆ ಆಲೋಚಿಸುತ್ತಾ ಇರುತ್ತಾಳೆ ಕೆಲವು ದಿನಗಳು ಕಳೆಯುತ್ತದೆ ಅನಾಮಿಕಾ ಮತ್ತೆ ಗರ್ಭವತಿ ಎಂದು ತಿಳಿಯುತ್ತದೆ ಎಲ್ಲರೂ ಬಹಳ ಸಂತೋಷದಿಂದ ಇರುತ್ತಾರೆ ಆದರೆ ಶಾರದಾ ಮಾತ್ರ ಬಹಳ ದುಃಖ ಪಡುತ್ತಾ ಇರುತ್ತಾಳೆ ಇನ್ನು ತಿಂಗಳು ತುಂಬುತ್ತದೆ ಅವಳಿಗೆ 7ನೇ ತಿಂಗಳು ಬರುತ್ತದೆ
ಸ್ವಾಮೀಜಿ ಹೇಳಿದ ಹಾಗೆ ಅನಾಮಿಕಳನ್ನು ಸಾಯಿಸಲಿಕ್ಕೆ ಶಾರದಾ ಸಿದ್ಧವಾಗುತ್ತಾಳೆ. ಆದರೆ ಶಾರದಳ ಮನಸ್ಸಿನಲ್ಲಿ ಭಯ ಕೂಡ ಇರುತ್ತದೆ. ಆಕೆ ಕತ್ತಿ ತೆಗೆದುಕೊಂಡು ಮಲಗಿರುವ ಅನಾಮಿಕಳ ಮಗುವನ್ನು ಸಾಯಿಸಬೇಕು ಎಂದು ಅಲ್ಲಿಗೆ ಹೋಗುತ್ತಾಳೆ. ಕತ್ತಿಯಿಂದ ಅವಳ ಹೊಟ್ಟೆಗೆ ಗಟ್ಟಿಯಾಗಿ ಹೊಡೆಯುತ್ತಾಳೆ. ಮಗುವನ್ನು ಹೊರಗೆ ತರುತ್ತಾಳೆ. ಅನಾಮಿಕ ನೋವಿನಿಂದ ಬಹಳ ಕೂಗುತ್ತಾ ಇರುತ್ತಾಳೆ. ಅತ್ತೆ ಅತ್ತೆ ಎಂದು ಅನಾಮಿಕ ಅರಚುತ್ತಾ ಕೆಳಗೆ ಬಿದ್ದು ಸತ್ತು ಹೋಗುತ್ತಾಳೆ. ಇನ್ನು ಅತ್ತೆ ಅನಾಮಿಕ ಎಂದು ದೊಡ್ಡದಾಗಿ ಕೂಗು ಹಾಕಿ ಕೆಳಗೆ ಬಿದ್ದು ಪ್ರಜ್ಞೆ ತಪ್ಪಿ ಬಿದ್ದು ಹೋಗುತ್ತಾಳೆ. ಇಷ್ಟರಲ್ಲಿ ನಿದ್ದೆ ಹೋಗುತ್ತಿದ್ದ ಅನಾಮಿಕ ಆಕೆಯ ಕೂಗಿಗೆ ಎದ್ದು ನೋಡುತ್ತಾಳೆ. ಅಯ್ಯೋ ಏನಾಯ್ತು ಅತ್ತೆ ಎಂದು ಆಕೆಯನ್ನು ಮಂಚದ ಮೇಲೆ ಮಲಗಿಸುತ್ತಾಳೆ. ಪಕ್ಕದಲ್ಲೇ ಇದ್ದ ನೀರನ್ನು ಮುಖದ ಮೇಲೆ ಚೆಲ್ಲುತ್ತಾಳೆ ಅನಾಮಿಕ. ಇನ್ನು ಶಾರದಾ ನಿದ್ರೆಯಿಂದ ಎದ್ದೇಳುತ್ತಾಳೆ. ಅನಾಮಿಕ ನಿನಗೇನು ಆಗಿಲ್ವಲ್ಲ ಅಮ್ಮ ಎಂದು ಅನಾಮಿಕಳ ಹತ್ತಿರ ಶಾರದಾ ಕೇಳುತ್ತಾಳೆ. ನಾನು ಸ್ವಾಮೀಜಿ ಹೇಳಿದ್ದನ್ನು ನಿನಗೆ ಹೇಳಬೇಕು ಅಂತ ಬಂದೆ. ಆದ್ರೆ ನಂತರ ನಡೆದಿದ್ದೆಲ್ಲ ನನ್ನ ಕಣ್ಣಿಗೆ ಕಟ್ಟಿದಂತೆ ಕಾಣಿಸ್ತು. ನಾನು ಕೆಳಗೆ ಬಿದ್ದು ಹೋದೆ ಅಮ್ಮ. ದಯವಿಟ್ಟು ಅಂತಹ ಮೂಢನಂಬಿಕೆ ನಂಬಬೇಡಿ ಅತ್ತೆ. ಹಾಗೆ ಮಾಡಿ ನನ್ನ ಪ್ರಾಣ ನನ್ನ ಮಗುವಿನ ಪ್ರಾಣ ತೆಗಿಬೇಡಿ. ಹೆಣ್ಣು ಮಗು ಆದ್ರೂ ಗಂಡು ಮಗು ಆದ್ರೂ ನಮಗೆ ಇಬ್ಬರು ಸಮಾನ್ರೆ. ಈ ಸಲ ಖಚಿತವಾಗಿ ನಮ್ಮ ಮನೆಯಲ್ಲಿ ಪುಟ್ಟ ಪುಟ್ಟ ಹೆಜ್ಜೆಗಳಿಡುವ ಮಗನು ಮಗಳು ಬರ್ತಾಳೆ ನೋಡ್ತಾ ಇರಿ ಎಂದು ಅನಾಮಿಕ ಶಾರದಳಿಗೆ ಹೆಚ್ಚಿನ ಧೈರ್ಯ ಹೇಳುತ್ತಾಳೆ. ಅದಕ್ಕೆ ಶಾರದ ಸರಿ ಅನ್ನುತ್ತಾಳೆ. ಮತ್ತೆ 3 ತಿಂಗಳು ಕಳೆಯುತ್ತದೆ. ಅನಾಮಿಕ ಅವಳಿ ಮಕ್ಕಳಿಗೆ ಜನ್ಮ ಕೊಡುತ್ತಾಳೆ. 1 ಗಂಡು 1 ಹೆಣ್ಣು ಹುಟ್ಟುತ್ತದೆ. ಅವರಿಬ್ಬರನ್ನು ನೋಡಿ ರಮೇಶ್ ಎಷ್ಟೋ ಸಂತೋಷ ಪಡುತ್ತಾನೆ. ಅನಾಮಿಕ ಕೂಡ ಬಹಳ ಸಂತೋಷಿಸುತ್ತಾಳೆ. ಸ್ವಲ್ಪ ದಿನ ಹಾಸ್ಪಿಟಲ್ನಲ್ಲಿ ಇರುತ್ತಾರೆ ತಾಯಿ ಮಕ್ಕಳು. ಆ ನಂತರ ಆ ಮಕ್ಕಳನ್ನು ಕರೆದುಕೊಂಡು ಮನೆಗೆ ಹೋಗುತ್ತಾ ಇರುತ್ತಾರೆ ಅವರೆಲ್ಲರೂ. ದಾರಿ ಮಧ್ಯದಲ್ಲಿ ಜನರೆಲ್ಲ ಗುಂಪುಗೂಡಿರುತ್ತಾರೆ. ಅಲ್ಲಿ ನಿಜಕ್ಕೂ ಏನು ನಡೆಯುತ್ತಿದೆಯೋ ಎಂದು ಅತ್ತೆ ಸೊಸೆಯರು ರಮೇಶ್ ಕೂಡ ನೋಡುತ್ತಾನೆ. ಅಲ್ಲಿ ಆ ಕಳ್ಳ ಸ್ವಾಮೀಜಿಯನ್ನು ಹಿಡಿದುಕೊಂಡು ಜನರು ಹೊಡೆಯುತ್ತಾ ಇರುತ್ತಾರೆ. ಎಷ್ಟು ಜನರನ್ನ ಮೋಸ ಮಾಡಿದೆಯೋ, ಅನ್ಯಾಯವಾಗಿ ಹೆಣ್ಮಕ್ಕಳನ್ನ ವಶಪಡಿಸ್ಕೊಂಡೆ, ಏನೇನೋ ಕಥೆಗಳನ್ನು ಹೇಳಿ ಎಷ್ಟೋ ಜನರ ಪ್ರಾಣ ತೆಗೆದೆ, ನಿನ್ನಂತವರು ಬದುಕಬಾರದು ಎಂದು ಜನರೆಲ್ಲರೂ ಆ ಕಳ್ಳ ಸ್ವಾಮೀಜಿಯನ್ನು ಹೊಡೆದು ಹೊಡೆದು ಆ ಕಳ್ಳ ಸ್ವಾಮೀಜಿಯನ್ನು ಸಾಯಿಸುತ್ತಾರೆ. ಅದನ್ನು ನೋಡಿದ ಶಾರದಾ ಭಯಪಡುತ್ತಲೇ ಮನೆಗೆ ಸೇರುತ್ತಾಳೆ. ಅನಾಮಿಕ ರಮೇಶ್ ಕೂಡ ಮನೆಗೆ ಸೇರಿಕೊಳ್ಳುತ್ತಾರೆ. ಅಲ್ಲಿ ಶಾರದಾ ಅಳುತ್ತಾ ಅನಾಮಿಕಳ ಹತ್ತಿರ ಹೀಗನ್ನುತ್ತಾಳೆ. ಅಮ್ಮ ಅನಾಮಿಕ, ಆ ಸ್ವಾಮೀಜಿ ದುರ್ಮಾರ್ಗಿ ಅಮ್ಮ. ನನಗೆ ಮೂಢನಂಬಿಕೆಗಳು ಹೆಚ್ಚಾಗಿ ಬೆಳೆದಿತು ಅವನಿಂದಲೇ. ಅವನ ಮಾಯಾ ಮಾತುಗಳನ್ನು ನಂಬಿ ನಿನ್ನನ್ನು ಸಾಯಿಸಬೇಕು ಅಂದ್ಕೊಂಡೆ. ಆ ಭಗವಂತ ನನಗೆ ಹಾಗೆ ಮಾಡದೇ ಇರುವ ಬುದ್ಧಿ ಕೊಟ್ಟಿದ್ರಿಂದ ಬಹಳ ಕೃತಜ್ಞತೆಗಳು ಅನಾಮಿಕ. ಅತ್ತೆ ಈಗಾದ್ರೂ ನಿಮ್ಮ ಮನಸ್ಸು ಬದಲಾಗಿದ್ದಕ್ಕೆ ಬಹಳ ಸಂತೋಷ. ಅಂತವರ ಮಾತುಗಳನ್ನು ಯಾವಾಗ್ಲೂ ನಂಬಬೇಡಿ. ಆ ದೇವರು ನಮ್ಮ ಹಣೆ ಮೇಲೆ ಏನ್ ಮಾಡಬೇಕು ಅಂತ ಬರೆದಿದ್ನೋ ಅದೇ ನಡೆಯೋ ಹಾಗೆ ಮಾಡ್ತಾನೆ. ನೀವು ಯಾವಾಗ್ಲೂ ಕೂಡ ಇಂತಹ ಮಾತನ್ನು ನಂಬಬೇಡಿ ಅತ್ತೆ ಎಂದು ಅನಾಮಿಕ ಶಾರದಳಿಗೆ ಹೇಳುತ್ತಾಳೆ. ಅದಕ್ಕೆ ಶಾರದಾ ಸರಿ ಅನ್ನುತ್ತಾಳೆ. ರಮೇಶ್ ಕೂಡ ಬಹಳ ಧೈರ್ಯ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾನೆ. ಆ ದಿನ ಕಳೆದು ಹೋಗುತ್ತದೆ. ಅವರು ನಡೆದಿದ್ದೆಲ್ಲವೂ ಮರೆತು ಹೋಗಿ ಮಕ್ಕಳೊಂದಿಗೆ ಸೇರಿಕೊಂಡು ಸಂತೋಷದಿಂದ ಇರುತ್ತಾರೆ.